ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ರಾಯಚೂರು ಬಿಸಿಲು ನಾಡು. ರಾಯಚೂರಿನಲ್ಲಿ ಅಕ್ರಮ ದಂಧೆ ಹೆಚ್ಚಾಗಿದೆ. ಎಳನೀರಿಗಿಂತ ಹೆಂಡಕ್ಕೆ ಹೆಚ್ಚು ಬೇಡಿಕೆ ಇದೆ. ಮೂಲೆ ಮೂಲೆಗಳಲ್ಲಿ ಸಿಗುತ್ತೆ ಸಿಎಚ್ ಪೌಡರ್ ಹಾವಳಿ. ಏನಪ್ಪ ಇದೆಲ್ಲ ಅಂತೀರಾ? ಈ ಸ್ಟೋರಿ ನೋಡಿ. ಎಲ್ಲಿ ನೋಡಿದರೂ ಸಿಎಚ್ ಪೌಡರ್ ಪ್ಯಾಕೆಟ್ಗಳು, ಬಾಟಲ್ ತುಂಬಿರುವ ಸೇಂದಿ, ಎಲ್ಲ ದೃಶ್ಯ ಕಂಡುಬಂದಿದ್ದು ರಾಯಚೂರು ಜಿಲ್ಲೆಯಲ್ಲಿ. ಹಿಂದುಳಿದ ಜಿಲ್ಲೆ ಎಂದೇ ಹೆಸರಾಗಿರುವ ರಾಯಚೂರು ಜಿಲ್ಲೆ ಮಾತ್ರ ಅಬಕಾರಿ ಇಲಾಖೆಗೆ ಸವಾಲಾಗಿದೆ ಎಂದು ಹೇಳಬಹುದು. ರಾಯಚೂರು ಜಿಲ್ಲೆ ಆಂಧ್ರ ಮತ್ತು ತೆಲಂಗಾಣ ಗಡಿಭಾಗ ಹೊಂದಿಕೊಂಡಿರುವ ಜಿಲ್ಲೆಯಾಗಿದ್ದು ಕಳ್ಳಬಟ್ಟಿ ಸೇಂದಿ ಮಾತ್ರ ಅಬಕಾರಿ ಇಲಾಖೆ ಹಾಗೂ ಪೊಲೀಸರ ಕಣ್ಣು ತಪ್ಪಿಸಿ ಅಕ್ರಮವಾಗಿ ಮಾರಾಟ ಮಾಡಲು ಮುಂದಾಗಿದ್ದಾರೆ. ಒಂದು ಲೀಟರ್ ಸೇಂದಿಗೆ ಹಾಗೂ ಒಂದು ಪ್ಯಾಕೆಟ್ ಸೇಂದಿಗೆ ಕೇವಲ 20 ರೂಪಾಯಿ ಆಗಿದ್ದು ಕಡಿಮೆ ದರದಲ್ಲಿ ಸಿಗುತ್ತೆ ಎಂದು ಸೇಂದಿಗೆ ರಾಯಚೂರು ಜನ ದಾಸರಾಗಿದ್ದಾರೆ. ಕಳೆದ ಕೆಲವು ದಿನಗಳಿಂದ ರಾಯಚೂರು ಅಬಕಾರಿ ಇಲಾಖೆ ನಿರಂತರ ದಾಳಿ ನಡೆಸಿ ಅಕ್ರಮ ಸೇಂದಿ ಬುಡ ಕಿತ್ತಲು ಮುಂದಾಗಿದೆ. ಆದರೆ ಎಷ್ಟು ಬಾರಿ ದಾಳಿ ನಡೆಸಿ ದಂಧೆಕೋರರು ಎಡೆಮುರಿ ಕಟ್ಟಿದರೂ ಹೊಸ ಹೊಸ ಮಾರಾಟಗಾರರು ಪತ್ತೆ ಆಗುತ್ತಿದ್ದಾರೆ. ಸೇಂದಿಯನ್ನು ನಿಯಂತ್ರಣ ಮಾಡೋ ಸಲುವಾಗಿ, ಸೇಂದಿ ಪ್ರಕರಣಗಳನ್ನ ಪತ್ತೆ ಹಚ್ಚುವ ಸಲುವಾಗಿ ರಸ್ತೆ ಗಸ್ತಿನಲ್ಲಿದ್ದುವಾಗ ಸಂಜೆ 4 ಗಂಟೆ ಸುಮಾರಿಗೆ ಹೊಸೂರು ರಸ್ತೆಯಲ್ಲಿ ರೈಲ್ವೆ ಸ್ಟೇಷನ್ ಹಿಂಭಾಗ ಈ ಏರಿಯಾದಲ್ಲಿ ಕಲಬೆರಕೆ ಸೇಂದಿಯನ್ನು ತಯಾರು ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಖಚಿತ ಬಾತ್ಮಿ ಬಂತು. ನಾವು ಸಿಬ್ಬಂದಿಗಳು ಮತ್ತು ಪಂಚರ್ ಜೊತೆಗೂಡಿ ಸದರಿ ಸ್ಥಳದ ಮೇಲೆ ದಾಳಿ ಮಾಡಿರ್ತೀವಿ. ದಾಳಿ ಮಾಡಿದಾಗ ಓಪನ್ ಪ್ಲಾಟ್ಗಳಲ್ಲಿ ಸೇಂದಿಯನ್ನು ನೀರಿನಲ್ಲಿ ಮಿಕ್ಸ್ ಸಿಎಚ್ಅನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಸೇಂದಿಯನ್ನು ತಯಾರಿಸಿ ಗ್ರಾಹಕರಿಗೆ ಮಾರಾಟ ಮಾಡ್ತಕ್ಕಂಥ ಒಂದು ತಂಡ ಅಲ್ಲಿ ಪತ್ತೆ ಆಯಿತು. ಆ ತಂಡದ ವಶದಿಂದ ನಾವು 40 ಲೀಟರ್ ಸೇಂದಿ, ಒಂದು ದ್ವಿಚಕ್ರ ವಾಹನ, 1 ಕೆಜಿ ಸಿಎಚ್ ಜಪ್ತಿ ಮಾಡಿಕೊಂಡು ತಿಮ್ಮಪ್ಪ ತಂದೆ ಮಹಾದೇವಪ್ಪ ಹಾಗೂ ವೀರೇಶ್ ತಂದೆ ತಾಯಪ್ಪ ಎಂಬ ಇಬ್ಬರು ವ್ಯಕ್ತಿಗಳನ್ನು ನಾವು ವಶಕ್ಕೆ ಪಡ್ಕೊಂಡಿರ್ತೇವೆ. ಅದೇ ರೀತಿ ಸಾಯಂಕಾಲ ನಾವು ಗಸ್ತು ಕರ್ತವ್ಯದಲ್ಲಿ ಇದ್ದಾಗ ಸಿಯಾ ತಲಾಬ್ ಏರಿಯಾದ ಮೇದರ್ವಾಣಿ ಏರಿಯಾದಲ್ಲಿ ಕಿಶೋರ್ ಲಾಲ್ ತಂದೆ ಮೋಹನ್ ಲಾಲ್ ಎಂಬ ವ್ಯಕ್ತಿ ತನ್ನ ಮನೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಲಬೆರಕೆಯ ಸೇಂದಿಗೆ ತಯಾರಾಗಲು ಉಪಯೋಗಿಸ್ತಕ್ಕಂಥ ಸಿಎಚ್ ಸಕ್ರೀನ್ ಈಸ್ಟ್ ಪೇಸ್ಟ್ ಮತ್ತು ಸಿಟ್ರಿಕ್ ಆಸಿಡನ್ನು ಶೇಖರಣೆ ಮಾಡಿ ಮಾರಾಟ ಮಾಡ್ತಾ ಇದ್ದಾನೆ ಸೇಂದಿ ತಯಾರಿಸ್ತಕ್ಕಂಥ ಅಪರಾಧಿಗಳಿಗೆ, ಆರೋಪಿಗಳಿಗೆ ಅನ್ನೋ ಮಾಹಿತಿ ನಮಗೆ ಬಂತು. ಮಾಹಿತಿ ಆಧಾರ ಮೇರೆಗೆ ಗೌರವಾನ್ವಿತ ಅಬಕಾರಿ ಉಪ ಆಯುಕ್ತರಾದಂಥ ಶ್ರೀಮತಿ ಲಕ್ಷ್ಮೀ ಮಾನಪ್ಪ ನಾಯಕರವರ ನೇತೃತ್ವದಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳನ್ನು ಪಂಚರಾಗಿ ನಾವು ನೇಮಕ ಮಾಡಿಕೊಂಡು ಬರಮಾಡಿಕೊಂಡು ರಾಯಚೂರು ವ್ಯಾಪ್ತಿಯಲ್ಲಿದ್ದಂಥ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಜೊತೆಗೆ ಈ ಸಿಯಾ ತಲಾಬ್ ಮೇದರ್ ಓಣಿ ಏರಿಯಾದಲ್ಲಿರುವ ಕಿಶೋರ್ ಲಾಲ್ ತಂದೆ ಆಂಧ್ರ ತೆಲಂಗಾಣ ಗಡಿಭಾಗದ ಬಡಜನರೇ ಈ ದಂಧೆಕೋರರಿಗೆ ಟಾರ್ಗೆಟ್ ಆಗಿದ್ದಾರೆ. ಕಳೆದ ತಿಂಗಳಿನಿಂದ ಅಬಕಾರಿ ಇಲಾಖೆ ಹಾಗೂ ಪೊಲೀಸರು ಸತತವಾಗಿ ದಾಳಿ ನಡೆಸಿ ಲಕ್ಷಾಂತರ ಮೌಲ್ಯದ ಸಿಎಚ್ ಪೌಡರ್ ವಶಪಡಿಸಿಕೊಂಡಿದ್ದಾರೆ. ರಾಯಚೂರು ನಗರದ ಮದ್ದೆರವಾಡಿಯ ಕಿಶೋರ್ ಲಾಲ್ ಅವರನ್ನು ಹಿಡಿದು ತಂದು ಆತನಿಂದ 32 ಕೆಜಿ ಸಿಎಚ್ ಪೌಡರ್, 4 ಕೆಜಿ ವೈಟ್ ಪೇಸ್ಟ್ ವಶಪಡಿಸಿಕೊಂಡಿದ್ದಾರೆ. ಇನ್ನು ಸೇಂದಿ ಕುಡಿದು ಕೆಲವು ಕುಟುಂಬಗಳು ಸಾವಿನ ಬಾಗಿಲು ತಟ್ಟಿದ್ದಾರೆ, ಕೆಲವು ಬೀದಿ ಪಾಲಾಗಿವೆ. ಒಟ್ಟಾರೆ ನೋಡುವುದಾದರೆ ಅಕ್ರಮ ಸೇಂದಿ ಮಾರಾಟಕ್ಕೆ ಯಾವಾಗ ಕಡಿವಾಣ ಆಗುತ್ತೆ ಅಂತ ಕಾದು ನೋಡಬೇಕಿದೆ. ಸಿಎಚ್ ಪೌಡರ್ ದಂಧೆ ಜಿಲ್ಲೆಯಾದ್ಯಂತ ಹವ್ಯಾಹತವಾಗಿ ಸಾಗ್ತಾ ಇದೆ. ಈಗೇನು ನಗರಕ್ಕೂ ಸಹ ಇದು ಪ್ರವೇಶ ಪಡ್ಕೊಂಡಿದೆ. ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ. ಯಾಕಂತಂದರೆ ಅಬಕಾರಿ ಇಲಾಖೆ ಸಾಕಷ್ಟು ಕಡೆ ದಾಳಿಗಳನ್ನು ಮಾಡಿ ಅದನ್ನು ಕಡಿವಾಣ ಹಾಕಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆದರೆ ಕಡಿಮೆ ದರಕ್ಕೆ ಸಿಗುತ್ತೆ ಅಂತೇಳಿ ಕಾರ್ಮಿಕ ವರ್ಗ ಮತ್ತು ಯುವಕರು ಅದರಿಂದ ಬೆನ್ನು ಬಿದ್ದಿದ್ದಾರೆ. ಇದರಿಂದ ಏನಾಗುತ್ತೆ, ಜೀವಕ್ಕೆ ಆಪತ್ತು ತಂದುಕೊಳ್ತಿದ್ದಾರೆ. ಸಾಕಷ್ಟು ಜನ ಈಗಾಗಲೇ ಪ್ರಾಣವನ್ನು ತೆತ್ತಿದ್ದಾರೆ. ಜೊತೆಗೆ ಜಿಲ್ಲೆಯಲ್ಲಿ, ನಗರದಲ್ಲಿ ಸಾಕಷ್ಟು ಜನ ಯುವಕರು ಈಗ ಇಂದಿನ ಅಂಕಿಅಂಶಗಳನ್ನು ಪರಿಶೀಲನೆ ಮಾಡಿದಾಗ 2-3 ವರ್ಷದಲ್ಲಿ ಸಾಕಷ್ಟು ಜನ ಯುವಕರು ಸತ್ತಿದ್ದಾರೆ ಈ ಒಂದು ಸೇಂದಿಯನ್ನು ಕುಡಿದು. ಹಾಗಾಗಿ ಈ ಸಿಎಚ್ ಪೌಡರ್ ಸೇಂದಿಯನ್ನು ಕಡಿವಾಣ ಹಾಕಬೇಕಂತೇಳಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮತ್ತು ಅಬಕಾರಿ ಇಲಾಖೆ ಮತ್ತೊಂದು ಸಲ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಅನಿಲ್ ಕುಮಾರ್, ಕರ್ನಾಟಕ ಟಿವಿ, ರಾಯಚೂರು.